ಪ್ರಜಾಪ್ರಭುತ್ವಕ್ಕೆ ಲಕ್ಷ್ಮಣ್ ಸವದಿ ಸೋಲಿಸಲು ಬಿಜೆಪಿ ತಂತ್ರ ಕುಮಟಳ್ಳಿ ಕಾಂಗ್ರೆಸ್ ವಿರುದ್ಧ ಗೆಲುವು ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಅತಣಿ ಕ್ಷೇತ್ರ ಅಥಣಿ ಅತಣಿ ಇನ್ನೂರ ಇಪ್ಪತ್ನಾಲ್ಕರ ಲೈವೋಲ್ಟೆಕ್ ಕ್ಷೇತ್ರ ಕ್ಷೇತ್ರ ಬಿಜೆಪಿಯಲ್ಲೇ ಸೋತರು ಡಿ ಆಗಿ ಅಧಿಕಾರವನ್ನು ಅನುಭವಿಸಿ ಕಾಂಗ್ರೆಸ್ ಮುಂದಾಗ ಕ್ಯಾಂಡಿಡೇಟ್ ಲಕ್ಷ್ಮಣ್ ಲಕ್ಷ್ಮಣ ಸವದಿ ಮಹೇಶ್ ಕುಂಪಟಳ್ಳಿ ರಾಜೀನಾಮೆ ತ್ಯಾಗದಿಂದ ಈ ಸರ್ಕಾರ ಬಂತು ಸರ್ಕಾರದಲ್ಲಿ ಮಂತ್ರಿ ಪದವಿ ಅನುಭವಿಸಿದ್ದು ಈ ಲಕ್ಷ್ಮಣ ಲಕ್ಷ್ಮಣ್ ಸವದಿ ಅವರ ಕಾಂಗ್ರೆಸ್ ಮಹೇಶ್ ಕುಮಟಳ್ಳಿ ಬಿಜೆಪಿ ಮಹೇಶ್ ಕುಮಟಳ್ಳಿ ವರ್ಸಸ್ ಲಕ್ಷ್ಮಣ್ ಸವದಿ ಏನೋಕ್ಕಿಂತ ರಮೇಶ್ ಜಾರಕಿಹೊಳಿ ವರ್ಸಸ್ ಲಕ್ಷ್ಮಣ ಸವ ಸವದಿ ಯಾಕಂದ್ರೆ ಮಹೇಶ್ ಕುಮಟಳ್ಳಿ ಗೆದ್ದಿದ್ದು ಕಳೆದ ಬಾರಿ ರಮೇಶ್ ಜಾರಕಿಹೊಳಿ ನೆರವಿಂದ ನೆರವಿನಿಂದ ಲಕ್ಷ್ಮೀ ಲಕ್ಷ್ಮಣ್ ಸವದಿ ಅವರನ್ನ ಸೋಲ್ಸಿದ್ದು ರಮೇಶ್ ಜಾರಕಿಹೊಳಿ ಶಿಷ್ಯ ಈ ಮಹೇಶ್ ಕುಮಟಳ್ಳಿ ಬಟ್ ಬಹಳ ಟಫ್ ಇದೆ ಬಟ್ ಲಕ್ಷ್ಮಣ್ ಸವದಿ ನಾನು ಗೆಲ್ತೀನಿ ಅನ್ನೋಲಿದ್ದಾರೆ ಬಟ್ ಅಮಿತ್ ಶಾ ಆದಿಯಾಗಿ ಯಡಿಯೂರಪ್ಪ ಎಲ್ಲ ಸೇರಿ ಸೋಲ್ಸಬೇಕು ಸೋಲ್ಸಿ 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 ಅಂತವ್ರೆ ಬಟ್ ಅಷ್ಟಿನ ಎಲ್ಲವನ್ನ ಪಡೆದು ಮೋಸ ಮಾಡಿದ್ರು ಸಹಜವಾಗಿ ಬಿಜೆಪಿಯಿಂದ ಅನ್ಯಾಯ ಆಯ್ತು ಅಂತ ಅಂತದೇನಿಲ್ಲ ಕೊಂಡು ಹೋದ ವ್ಯಕ್ತಿ ಲಕ್ಷ್ಮಣ್ ಸವದಿ ಬಿಜೆಪಿಯಲ್ಲಿ ಸೋತರು ಅಧಿಕಾರವನ್ನ ಅನುಭವಿಸಿ ಎಂಜಾಯ್ ಮಾಡ್ಕೊಂಡು ಈ ಕಾಂಗ್ರೆಸ್ ಓಡೋಗಿದ್ದಾರೆ ಸೋಲ್ಸೆನ ಬಿಜೆಪಿ ಅವ್ರ ಲೆಕ್ಕಾಚಾರ ಇದು ವರ್ಕ್ಔಟ್ ಆಗತ್ತ ನೋಡ್ಬೇಕು ನೋಡ್ಬೇಕು ಅನುಕಂಪಗಳೇ ಸೋತೋಗ್ಬಿಟ್ಟಿದ್ರೆ ಎಷ್ಟೋ ಚುನಾವಣೆಗಳಲ್ಲಿ ಬಟ್ ಪಕ್ಷದ ವಿಚಾರ ಮೇಲ್ನೋಟಕ್ಕೆ ಬಂದಾಗ ಪಕ್ಷದಿಂದ ಟಿಕೆಟ್ ವಿಚಾರದಲ್ಲಿ ವ್ಯತ್ಯಾಸ ಇರಬಹುದು ಆದ್ರ ಯಾವುದೇ ಅನ್ಯಾಯ ಆಗಿಲ್ಲ ಆಗಿಲ್ಲ ಹೆಚ್ಚು ಲಾಭ ಸವದಿಗಿದೆ ಅನ್ನೋ ಚರ್ಚೆ ಇದೆ ಬಟ್ ರಮೇಶ್ ಜಾರಕಿಹೊಳಿಗೆ ಇದಕ್ಕಿಂತ ಪೂರಕ ವಾತಾವರಣ ಏನು ಬೇಕಾಗಿಲ್ಲ ಮಹೇಶ್ ಕುಂಪಳ್ಳಿ ಇಷ್ಟಾಗಿಯೂ ಸವದಿ ಗೆದ್ರೆ ರಮೇಶ್ ಜಾರಕಿಹೊಳಿ ಸೋಲಿದು ರಮೇಶ್ ಜಾರಕಿಹೊಳಿ ಈ ಸಾರಿ ಸೋತ್ರ ಸವದಿ ರಾಜಕೀಯವಾಗಿ ಬಹುತೇಕ ಅಂತ್ಯದಿ ಪಕ್ಷಜೆಪಿ ಸವದಿ ಸೋತರೆ ರಾಜಕೀಯವಾಗಿ ಅಂತ್ಯ ಹ್ಮ್ ಮಹೇಶ್ ಕುಮಟಳ್ಳಿ ಗೆದ್ದರೆ ಅವರ ಸಾಫ್ಟು ಸರಳ ಸಜ್ಜನಿಕೆ ಸೈಲೆಂಟ್ ರಮೇಶ್ ಜಾರಕಿಹೊಳಿ ಬಿಜೆಪಿಗರ ಪ್ರಭಾವ ಅಲ್ಲಿ ಗೆಲ್ತು ಜಾಸ್ತಿ ಆಗುತ್ತೆ ಮತ್ತಷ್ಟು ಜಾಸ್ತಿ ಆಗುತ್ತೆ ವೀಕ್ಷಕರ ನಿಮ್ಮ ಪ್ರಕಾರ ಆತನಲ್ಲಿ ಯಾರು ಗೆಲ್ತಾರೆ ಲಕ್ಷ್ಮಣ್ ಸವದಿ ಅವರ ಅಥವಾ ಮಹೇಶ್ ಕುಂಪಣಿ ಯಾರು ಮತ್ತಾರೋ ಗೆಲ್ತಾರ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ಹಾಗೆ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮಲ್ಲಿ ಯಾರು ಗೆಲ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ತಿಳಿಸಿ ನಮ್ದೊಂದು ಕಳಕಳಿ ಇದೆ ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಯಾರು ಯೋಗ್ಯತೆ ಇದೆ ಯಾರಿಗೆ ಅರ್ಹತೆ ಇದೆ ಯಾರು ಯೋಗ್ಯರು ಎಮ್ ಎಲ್ ಎ ಆಗೋದಕ್ಕೆ ವಿಧಾನಸೌಧಕ್ಕೆ ಹೋಗೋದಕ್ಕೆ ಅಂಥವರನ್ನು ನೋಡಿ ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ನೋಡಿ ಆಯ್ಕೆ ಮಾಡಿ ಮೇ ಹತ್ತನೇ ತಾರೀಕು ತಪ್ಪದೆ ವೋಟ್ ಮಾಡಿ ಜಾತಿ ಧರ್ಮ ಕುಲ ಪಕ್ಷ ಇದ್ಯಾವುದನ್ನು ನೋಡದೆ ವ್ಯಕ್ತಿ ಮತ್ತು ವ್ಯಕ್ತಿತ್ವ ಈ ಎರಡನ್ನು ನೋಡಿ ಮತವನ್ನು ಚಲಾವಣೆ ಮಾಡಿ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿ ಕನ್ನಡಿಗರ ಧ್ವನಿ